ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಥ್ರಿಶ್ ಫಿಲ್ಮ್ಸ್. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ PDF ಡಾಕ್ಯುಮೆಂಟ್ ಅನ್ನ ವರ್ಡ್ ಡಾಕ್ಯುಮೆಂಟ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಮತ್ತು ಸುಲಭವಾಗಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಂದ್ರೆ ಥ್ರಿಶ್ ಫಿಲ್ಮ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, 1234 ಜನ ಥ್ರಿಶ್ ಫಿಲ್ಮ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ನಾನು ಈಗ ಈ ವಿಡಿಯೋವನ್ನ ನೋಡ್ತಿರುವಂತಹ ಎಲ್ರಿಗೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ಥ್ರಿಶ್ ಫಿಲ್ಮ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮತ್ತಷ್ಟು ಉಪಯುಕ್ತ ಮಾಹಿತಿಗಳನ್ನ ನಾನು ನಿಮ್ಗೆ ನೀಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ PDFonline.com ಅಂತ ಎಂಟರ್ ಮಾಡಿ, ಆಗ ನಿಮಗೆ ಒಂದಷ್ಟು ರಿಸಲ್ಟ್ಸ್ ಬರುತ್ತೆ. ಅದರಲ್ಲಿ ಇರುವಂತಹ ಫಸ್ಟ್ ರಿಸಲ್ಟ್ PDFonline ಅಂತಿದೆಯಲ್ಲ, ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಇದನ್ನ ಓಪನ್ ಇಟ್ಕೊಳ್ಳಿ. ನಾವೀಗ ಕನ್ವರ್ಟ್ ಮಾಡಬೇಕಾಗಿರೋದು PDF ಡಾಕ್ಯುಮೆಂಟ್ ಅನ್ನ ವರ್ಡ್ ಡಾಕ್ಯುಮೆಂಟ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಇದನ್ನ ಓಪನ್ ಇಟ್ಕೋಬೇಕು. ಫ್ರೀ PDF ಟು ವರ್ಡ್ ಅಂತಿದೆಯಲ್ಲ, ಇದನ್ನ ಓಪನ್ ಇಟ್ಕೋಬೇಕು. ನೆಕ್ಸ್ಟ್ ಅಪ್ಲೋಡ್ ಎ ಫೈಲ್ ಟು ಕನ್ವರ್ಟ್ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಕನ್ವರ್ಟ್ ಮಾಡಬೇಕಾಗಿರುವಂತ ಫೈಲ್ ಅನ್ನ ನಾವು ಹುಡ್ಕೋಬೇಕಾಗುತ್ತೆ. ಓಕೆ, ನಾನು ಈ ಫೈಲ್ ಅನ್ನ ಕನ್ವರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ PDF ಫೈಲ್ ನಲ್ಲಿ ಇಮೇಜಸ್ ಮತ್ತೆ ಟೇಬಲ್ಸ್ ಜಾಸ್ತಿ ಇತ್ತು ಅಂತಂದ್ರೆ ಅದು ಸ್ವಲ್ಪ ಸಮಯವನ್ನ ಜಾಸ್ತಿ ತಗೊಳ್ಳುತ್ತೆ, ಅದರ್ವೈಸ್ ಅದು ಬೇಗ ಕನ್ವರ್ಟ್ ಆಗುತ್ತೆ. ಸೊ ನೀವು ಅಲ್ಲಿ ತನಕ ವೇಟ್ ಮಾಡಬೇಕಾಗುತ್ತೆ. ಓಕೆ, ಯುವರ್ ಡಾಕ್ಯುಮೆಂಟ್ ಇಸ್ ರೆಡಿ ಅಂತಿದೆಯಲ್ಲ ನೋಡಿ, ಇದು ಡಾಕ್ಯುಮೆಂಟು ನನ್ನ PDF ಫಾರ್ಮೆಟ್ ಇಂದ ವರ್ಡ್ ಫಾರ್ಮೆಟ್ಗೆ ಕನ್ವರ್ಟ್ ಆಗಿದೆ, ಬಟ್ ಬೇರೆ ಫಾಂಟ್ ತೋರಿಸ್ತಾ ಇದೆ. ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ, ನಾನು ಎಲ್ಲವನ್ನ ಕಾಪಿ ಮಾಡ್ಕೋತೀನಿ, MS ವರ್ಡ್ ಅನ್ನು ಓಪನ್ ಮಾಡ್ಕೋತೀನಿ, ಜಸ್ಟ್ ಇಲ್ಲಿ ಪೇಸ್ಟ್ ಮಾಡ್ತೀನಿ ನೋಡಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನಷ್ಟು ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ಮುಂದಿನ ಟ್ಯುಟೋರಿಯಲ್ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.